ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ಬಂದು ನನ್ನ ಒಂದು ಡೇ ತ್ರೀ ನ ಡಯರ್ ಪ್ಲಾನ್ ಅಂದ್ರೆ ಡೇ ತ್ರೀ ನಾನು ಏನು ತಗೊಂಡ್ರೆ ಫುಲ್ ಡೇ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಸೊ ಅದನ್ನು ಶೇರ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿ ಆಮೇಲೆ ಪ್ಲಾನ್ ಅನ್ನ ಹೇಳ್ತೀನಿ ಓಕೆನಾ ಸೊ ಏನಪ್ಪಾ ಅದು ಅಂತ ಅಂದರೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಸೊ ನನಗಂತೂ ಪರ್ಸ್ನಲಿ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್ ಓಕೆನಾ ಸೊ ನಾನು ಡಯಟ್ ಪ್ಲಾನ್ ಫಾಲೋ ಮಾಡಿದ್ದು ನನಗೆ ತುಂಬಾ ವರ್ಕ್ ಆಗ್ತಾ ಇದೆ ಅಂತ ನನಗನ್ಸಿದೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ನೀವು ಕೇಳ್ತಾ ಇರ್ಬೋದು ಸೊ ಹೇಳ್ತೀನಿ ಎಲ್ಲದನ್ನೂ ಕೂಡ ಇವತ್ತು ಬ್ಲಾಗ್ ಶುರು ಮಾಡೋಣ ಸೊ ಅದಕ್ಕಿಂತ ಮುಂಚೆ ಹೊಸೊಬ್ರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ತುಂಬ ಜನ ವೀಡಿಯೋ ನೋಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ರೈಸ್ ಓಕೆನಾ ಸೊ ಇವಾಗ ಬಂದು ಟೈಮು ಆಲ್ಮೋಸ್ಟ್ ತ್ರೀ ತರ್ಟಿ ಆಗಿದೆ ಫ್ರೆಂಡ್ಸ್ ಓಕೆನಾ ಸೊ ಇವಾಗ ಆ್ಯಕ್ಚುಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ನಾನು ಸೊ ಬಟ್ ನಾನು ಸ್ವಲ್ಪ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಇದನ್ನು ಮಾತಾಡಿ ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಸ್ಯಾಟರ್ಡೆ ತ್ರೀ ತರ್ಟಿ ಆಗಿದೆ ಸೊ ಮಧ್ಯಾಹ್ನ ಬಂದು ಊಟ ಮಾಡಿ ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಅಂದರೆ ಸುಮ್ಮನೆ ಹಾಗೆ ನಿದ್ದೆ ಬಂದಿದ್ದಿಲ್ಲ ಮಲ್ಕೊಂಡಿದ್ದೆ ಮಲ್ಕೊಂಡು ಹೆದ್ದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಅಷ್ಟರಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಹೇಳಿ ಆಮೇಲೆ ಮಾಡೋಣ ಅಂತ ಏನಪ್ಪ ಅಂದರೆ ಫ್ರೆಂಡ್ಸ್ ನಾನು ಈಗ ಟೂ ಡೇಸ್ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಶೇರ್ ಮಾಡಿದ್ದೀನಿ ಸೊ ಇವತ್ತು ಬಂದು ತರ್ಡ್ ಡೇ ವೀಡಿಯೋನ ಶೇರ್ ಮಾಡಬೇಕಿತ್ತು ಅಲ್ವಾ ಸೊ ಅಂದರೆ ನಾನು ಹೇಗಾಗ್ತಿದೆ ಅಂದರೆ ಇವತ್ತು ನಾನು ಫುಲ್ ಡೇ ಏನೇನು ತೊಗೊಂಡಿರ್ತೀನಿ ಅದನ್ನು ನಾನು ಇವತ್ತೇ ಅಪ್ಲೋಡ್ ಮಾಡೋಕ್ಕೆ ಪಾಸಿಬಲ್ ಆಗೋದಿಲ್ಲ ಸೊ ನಾನು ಇವತ್ತು ತೊಗೊಂಡಿದ್ದ ನಾಳೆ ಮಾಡ್ತೀನಿ ನಾಳೆ ತೊಗೊಂಡಿದ್ದ ನಾಡಿದ್ದು ಅಪ್ಡೇಟ್ ಮಾಡ್ತೀನಿ ಸೊ ಆ ರೀತಿ ಆಗುತ್ತೆ ನಿಮಗೆ ವೀಡಿಯೋ ಸಿಗೋದು ಸೊ ಇವಾಗ ಬಂದರೆ ನಾನು ತ್ರೀ ಡೇಸ್ ಕಂಪ್ಲೀಟ್ ಆಯಿತು ಓಕೆನಾ ಸೊ ನಾನು ನನ್ನ ಡಯಟನ್ನು ಫಾಲೋ ಮಾಡಿ ಸಾಟರ್ಡೇಗೆ ತ್ರೀ ಡೇಸ್ ಕಂಪ್ಲೀಟ್ ಆಗುತ್ತೆ ಅಂದರೆ ವೆಡ್ನಸ್ಡೇ ತರ್ಸ್ಡೇ ಫ್ರೈಡೇ ಸೊ ತ್ರೀ ಡೇಸ್ ಆಯಿತು ಇವತ್ತು ಸ್ಯಾಟರ್ಡೆ ಬಂದರೆ ಫೋರ್ತ್ ಡೇ ಆಗುತ್ತೆ ಸೊ ಹಾಗಾಗಿ ನಾನು ಏನೇನೆಲ್ಲ ತೊಗೊಂಡಿದ್ದೆ ಅದನ್ನು ನೋಡಿದಾಗ ನಿಮಗೆ ಹನಿಸಿರ್ಬೋದು ಏನಿದು ನಾರ್ಮಲಾಗಿ ನಾವೇನು ತೊಗೊಳ್ತೀವಿ ಅದನ್ನೇ ಇವಳು ತೊಗೊಳ್ತಾ ಇದ್ದಾಳಲ್ವಾ ಸೊ ಅದರಿಂದ ಏನು ಇಷ್ಟೊಂದು ವೆಯ್ಟ್ ಲಾಸ್ ಆಗುತ್ತಾ ಏನು ವರ್ಕ್ ಆಗುತ್ತೆ ಇದು ಇದು ಒಂದು ಡಯಟ್ ಪ್ಲಾನ್ ಅಂತ ಕೆಲವೊಬ್ರಿಗೆ ಅನಿಸಿರ್ಬೋದು ಯಾಕಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ರೆಗ್ಯುಲರ್ ಸಬ್ಸ್ಕ್ರೈಬರ್ ಇನ್ಸ್ಟಾಗ್ರಾಮಲ್ಲಿ ನಾನು ಕಮೆಂಟ್ ಮಾಡೋರು ಯಾವಾಗ್ಲೂ ಅವ್ರು ಇದ್ರು ಮೇಡಮ್ ಇದು ನಾರ್ಮಲ್ ಡಯಟ್ ಅಲ್ವಾ ಸೊ ಇದರಿಂದ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ ವೆಯ್ಟ್ ಲಾಸ್ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ ಅಂತ ಅಂದ್ಬಿಟ್ಟು ಕೇಳಿದರು ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅವರು ಕೇಳಿದ್ದನ್ನು ನಾನು ನೆಗೆಟಿವ್ ಅಂತ ತಗೊಂಡಿಲ್ಲ ಅದನ್ನ ಫಸ್ಟು ಕ್ಲಿಯರ್ ಮಾಡಿಬಿಡ್ತೀನಿ ಸೊ ಫ್ರೆಂಡ್ಸ್ ನಾನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡೇ ಇಲ್ಲ ಅವ್ರು ಕೇಳಿದ್ರಲ್ಲಿ ತಪ್ಪೇನೂ ಇರಲಿಲ್ಲ ಏನಕ್ಕಪ್ಪ ಅಂದರೆ ನಾನು ತೊಗೊತಿರೋದು ನಾರ್ಮಲ್ ಡಯಟೇ ಅಂದರೆ ನಾರ್ಮಲ್ ನಾವೆಲ್ಲ ಏನು ತೊಗೊತೀವಿ ಅದನ್ನೇ ಬಟ್ ನಾನು ವೆಯ್ಟ್ ಲಾಸ್ ಅಂತ ಏನು ಚೇಂಜಸ್ ಮಾಡ್ಕೊಂಡು ಇರೋದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಸೊ ಅದನ್ನ ಹೇಳಬೇಕು ನಾನು ಮೊದಲನೇದಾಗಿ ಓಕೆನಾ ಸೊ ಮೊದಲನೇದು ಬಂದರೆ ನೀವು ಇವಾಗ ಏನು ಇದ್ದೀರಾ ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಬಿಸ್ಕೆಟ್ ಕುಡಿಯೋದಾಗಿರ್ಬೋದು ಅಥವಾ ರಾಗಿ ಮಾಲ್ಟು ಬಾದಾಮ್ ಆಗಿರ್ಬೋದು ಪ್ರಾಮಿಸ್ನ ಅದೇನು ತೊಗೊಳ್ತಾ ಇರಲಿಲ್ಲ ವೆಯ್ಟ್ ಲಾಸ್ ಮಾಡೋದ್ಕಿಂತ ಮುಂಚೆ ಓಕೆನಾ ಸೊ ಬಾದಾಮ್ ಬಂದು ಫ್ರೆಂಡ್ಸ್ ಒಮೆಗಾ ಸಿಕ್ಸ್ ಫ್ಯಾಟಿ ಇಲ್ಸ್ ತುಂಬಾ ರಿಚ್ ಇರುತ್ತೆ ಸೊ ಹೆಲ್ಗೆ ತುಂಬಾನೇ ಒಳ್ಳೇದು ಸೊ ನಿಮ್ಮೆಲ್ರಿಗೂ ಗೊತ್ತಿರೋದೆ ಸೊ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ವೆಯ್ಟ್ ಲಾಸ್ ಮಾಡ್ತಾ ಇದೀವಿ ಅಂದ ತಕ್ಷಣ ಬೆಳಗ್ಗೆ ತಕ್ಷಣ ಯಾವ್ದೋ ಒಂದು ಹೆಲ್ತಿ ಡ್ರಿಂಕ್ ಅಂದ್ರೆ ಇವಾಗ ಫ್ಯಾಟ್ ಬರ್ನ್ ಮಾಡೋಕೆ ಒಂದು ಡ್ರಿಂಕ್ ತಗೋಬೇಕು ಈ ರೀತಿ ಎಲ್ಲ ಇರುತ್ತೆ ಅಲ್ವಾ ನಿಮ್ಮ ಡ್ರಿಂಕ್ ಅಲ್ಲಿ ಅಂದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಆ ರೀತಿ ಏನು ಇಲ್ಲ ಅಂತ ಕೇಳ್ತಾರೆ ಕೆಲವೊಬ್ರು ಫ್ರೆಂಡ್ಸ್ ಅಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ನನ್ನ ಒಂದು ಡಯಟ್ ಪ್ಲಾನ್ ಅನ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಡಯಟ್ ಅನ್ನ ಶುರು ಮಾಡಿರೋದು ಓಕೆನಾ ಅಂದ್ರೆ ನಾನು ಹೇಗ್ ತಮ್ಮ ಒಂದೇ ಸಲ ತುಂಬಾ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡೋಕ್ಕೆ ಹೋಗೋದು ಆಮೇಲೆ ಅದನ್ನು ಫಾಲೋ ಮಾಡೋಕ್ಕಾಗದೆ ಮತ್ತೆ ನಾನು ಹೆಗೇನು ಕ್ವಿಟ್ ಮಾಡೋದು ಸೊ ಈ ರೀತಿ ತುಂಬಾ ಮಾಡಿದ್ದೀನಿ ಆಲ್ಮೋಸ್ಟ್ ಅಂದರೆ ಟೂ ಡೇಸ್ ತ್ರೀ ಡೇಸ್ ಮಾಡಿ ಸ್ಟಾಪ್ ಮಾಡೋದು ಒನ್ ವೀಕ್ ಸ್ಟಾಪ್ ಮಾಡೋದು ಇಲ್ಲ ಅದನ್ನು ತಗೊಂಡು ನನಗೆ ಏನಾದರೂ ಸೈಡ್ ಎಫೆಕ್ಟ್ ಆಗೋದು ಸೊ ಈ ರೀತಿ ತುಂಬ ಎಲ್ಲ ನಾನು ಅನ್ಭವಿಸಿದ್ದೀನಿ ಆಲ್ರೆಡಿ ಓಕೆನಾ ಸೊ ಅದಕ್ಕೋಸ್ಕರ ಬಂದು ನಾನು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಸೊ ಇವಾಗ ರಾಗಿ ಮೈಟ್ ತೊಗೊಳ್ತಾ ಇದ್ದೀನಿ ಯೂಶಲಿ ರಾಗಿ ಮೈಟ್ ಬಂದು ನಾವು ನಾ ಏನು ನಮ್ಮ ಒಂದು ಬ್ರೇಕ್ಫಾಸ್ಟ್ ಏನಿರುತ್ತೆ ಅದರ ಬದಲಾಗಿದ್ದನ್ನ ತೊಗೊಬೋದು ಬಟ್ ನನಗೆ ಹೇಗೆ ಅಂದರೆ ಪರ್ಸ್ನಲಿ ತುಂಬಾ ಒಂದು ತುಂಬಾ ನ ಕಡಿಮೆ ತೊಗೊಂಡು ಹೊಟ್ಟೆ ಅಶ್ವಿಂದೆಲ್ಲ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಅದನ್ನು ತೊಗೊಂಡಾಗ ರಾಗಿ ಮಾಲ್ಟನ್ನು ನಾನು ತಗೊಂಡಾಗ ನಾನು ಬ್ರೇಕ್ಫಾಸ್ಟ್ ಏನು ಫಾರ್ ಎಕ್ಸಾಂಪಲ್ ಇವಾಗ ಇಷ್ಟು ಬ್ರೇಕ್ಫಾಸ್ಟ್ ನಾನು ತಗೋಬೇಕು ಅಂತ ಅಂದ್ಕೊಂಡಿರ್ತೀನಿ ಓಕೆನಾ ಏನಾದರೂ ಟಿಫನನ್ನು ಸೊ ಅವಾಗ ಬಂದು ರಾಗಿ ಮಾಲ್ಟನ್ನು ನಾನು ತಗೊಂಡಿರ್ತೀನಿ ಅಲ್ವಾ ಸೊ ಹೊಟ್ಟೆ ಹಾ ಆಲ್ರೆಡಿ ಅರ್ಧ ಫಿಲ್ ಆಗಿರುತ್ತೆ ಸೊ ಇನ್ನೊಂದು ಅರ್ಧ ಪೋರ್ಷನ್ಸ್ಗೆ ನಾನು ಇಷ್ಟು ತಗೊಳ್ಳೋ ಜಾಗದಲ್ಲಿ ನಾನು ಇಷ್ಟು ತಗೊಂಡಿರ್ತೀನಿ ಸೊ ಆವಾಗ ಬಂದು ಸಾರಿ ಇಲ್ಲಿನೋ ಸೌಂಡ್ ಆಯಿತು ಸೊ ಅವಾಗ ಬಂದು ಏನಾಗುತ್ತೆ ನನ್ನ ಒಂದು ಬ್ರೇಕ್ಫಾಸ್ಟಿನ ಪೋಷನ್ ಏನಿರುತ್ತೆ ಸೊ ಓಕೆ ಅದನ್ನು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳೋಕಾಗುತ್ತೆ ಅಲ್ವಾ ಸೊ ಏನಾಗುತ್ತೆ ಹೇಳಿ ಸ್ವಲ್ಪ ಲಿಕ್ವಿಡ್ ಫುಡ್ಡನ್ನು ಹ್ಯಾಡ್ ಮಾಡಿದಾಗುತ್ತೆ ಸೊ ಸಾಲಿಡ್ ಫುಡ್ ಕೂಡ ತೊಗೊತೀನಿ ನಾನು ಅಂದರೆ ಬ್ರೇಕ್ಫಾಸ್ಟ್ ಸೊ ಅದೆರಡೂ ಕೂಡ ಕಂಬೈಂಡ್ ಆದಾಗ ನಾನು ಒಂದು ಹೊಟ್ಟೆಗೆ ನನಗೂ ಕೂಡ ಫಿಲ್ಲಿಂಗ್ ಇರುತ್ತೆ ಹಾಗೆ ಬಾಡಿಗೆ ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಅದರ ಉದ್ದೇಶದಿಂದ ತೊಗೊತಾ ಇರೋದು ಸೊ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಹೀಗೆ ತೊಗೊತೀನಿ ಇನ್ನೊಂದು ಟೂ ಡೇಸ್ ತ್ರೀ ಡೇಸ್ ಇಲ್ಲ ಸಮ್ ಟೈಮ್ ನಾಳೆನೇ ಇರ್ಬೋದು ನಾಳೆನೂ ಕೂಡ ಯಾವುದಾದ್ರು ಡ್ರಿಂಕ್ ತೊಗೊಂಡು ತಗೋಬಹುದು ತೊಂದರೆ ಇಲ್ಲ ಸೊ ನನ್ನ ಪ್ರಕಾರ ಏನಾದರೂ ನಾನು ಒಂದೇ ದಿನ ಎಲ್ಲಾದ್ರು ಆಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಡೇ ಬೈ ಡೇ ಚೇಂಜ್ ಮಾಡ್ತಾರಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಓಕೆನಾ ಸೊ ಇಷ್ಟ ಆಯ್ತು ಇದರ ಬಗ್ಗೆ ಇವಾಗ ನಿಮಗೆ ಡೌಟ್ ಬಂದಿರ್ಬೋದಲ್ವ ಇದು ಸಿಂಪಲ್ ಒಂದು ಡಯಟ್ ಪ್ಲಾನ್ ಅಪ್ಪ ಅಂತ ಅಂದ್ಬಿಟ್ಟು ಸೊ ನಾನು ತ್ರೀ ಡೇಸಲ್ಲಿ ನನಗೆ ಎಷ್ಟು ವೆಯ್ಟ್ ಲಾಸ್ ಆಯಿತು ಅಂತ ಚೆಕ್ ಮಾಡಿದೆ ಫ್ರೆಂಡ್ಸ್ ಇವತ್ತು ಓಕೆನಾ ಸೊ ಇವತ್ತು ಬಂದು ಸಾಟರ್ಡೆ ಸಾಟರ್ಡೆ ಏನಕ್ಕೆ ಇವತ್ತು ಚೆಕ್ ಮಾಡಿದೆ ಅದು ಇಷ್ಟು ಬೇಗ ಚೆಕ್ ಮಾಡಿದ್ರೆ ಅಷ್ಟು ಅರ್ಜೆಂಟ್ ನಿಮಗೆ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ಆ ಥರ ಎಲ್ಲ ಏ ಇರಲಿಲ್ಲ ನಾನು ಅಂದ್ಕೊಂಡಿದ್ದು ಆಫ್ಟರ್ ಫಿಫ್ಟೀನ್ ಡೇಸ್ ಚೆಕ್ ಮಾಡಬೇಕು ಅಂತ ಬಟ್ ಇವತ್ತು ನನಗೆ ವೆಯ್ಟ್ ಲಾಸ್ ಆಗಿರೋದ ಒಬ್ಬರು ಐಡೆಂಟಿಫೈ ಮಾಡಿದರು ಓಕೆನಾ ಸೊ ಅಂದರೆ ಒಬ್ಬರು ಕೊಲಿಗೆನೆ ಸೊ ಏನು ಇವಾಗ ಸ್ವಲ್ಪ ಬಾಡಿನಲ್ಲಿ ಚೇಂಜಸ್ ಕಾಣ್ತಾ ಇದೆಯಲ್ಲ ಏನು ಎಷ್ಟು ತಿಂಗಳಿಂದ ಶುರು ಮಾಡ್ಕೊಂಡಿದ್ಯಾ ಜರ್ನಿನ ಈ ಥರ ಜಸ್ಟ್ ಅವರು ನಾರ್ಮಲಾಗಿ ಕೇಳ್ತಾಯಿದ್ರು ಸೊ ಅದಕ್ಕೆ ನಾನು ಉದು ಅಷ್ಟು ತ್ರೀ ಡೇಸಿಗೆ ಅಷ್ಟು ಬೇಗ ಅನ್ನಿಸ್ತಾ ಇದೆಯಾ ಅಂತ ನನಗೆ ಶಾಕ್ ಆಯಿತು ಬಟ್ ನನಗೆ ನೋಡಲಿಕ್ಕೆ ನನಗೆ ಪರ್ಸ್ನಲಿ ಆ ರೀತಿ ಅನಿಸ್ತಾ ಇಲ್ಲ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ ಸೊ ಏನಿವೆ ನೋಡೋಣ ನಾನು ಬರೋ ಆನ್ ದ ವೇ ಮನೆಗೆ ಬರೋ ದಾರಿನಲ್ಲೇ ಒಂದು ಶಾಪ್ ಹತ್ತಿರ ವೇಯಿಂಗ್ ಮಿಷಿನ್ ಇಟ್ಟಿದ್ದಾರೆ ಓಕೆನಾ ಸೊ ಅಲ್ಲಿ ನಾನು ವೆಯ್ಟ್ ಲಾಸ್ ಶುರು ಮಾಡೋಕ್ಕೂ ಹಿಂದಿನ ದಿನ ನಾನು ವೆಯ್ಟನ್ನ ಚೆಕ್ ಮಾಡ್ಕೊಂಡಿದ್ದೆ ಓಕೆನಾ ಸೊ ಆವಾಗ ಎಷ್ಟು ವೆಯ್ಟ್ ಇತ್ತು ಇವಾಗ ಎಷ್ಟು ವೆಯ್ಟ್ ಇದೆ ಸೊ ಇದೆಲ್ಲರೂ ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೊ ನೋಡ್ಬೋದು ನೀನು ನೀವು ಅಂದರೆ ನಾನು ಇವಾಗ ಅಲ್ಲಿ ಎಷ್ಟು ಗ್ರಾಮ್ಸ್ ಕಡಿಮೆ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಪರ್ಟಿಕ್ಯುಲರಾಗಿ ನಾನು ಎಷ್ಟು ಕೆ ಜಿ ಇದೆ ಅಂತ ಮೆನ್ಷನ್ ಮಾಡಿಲ್ಲ ಅದನ್ನ ಮೆನ್ಷನ್ ಮಾಡ್ತೀನಿ ಬಟ್ ಸ್ವಲ್ಪ ಟೈಮ್ ಬೇಕು ನನಗೆ ಅದಕ್ಕೋಸ್ಕರ ಸೊ ಎಷ್ಟು ಗ್ರಾಮ್ ಆಗಿದೆ ಸೊ ನೋಡಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನನಗೆ ಹೌದು ಎಷ್ಟಾಗಿದೆ ಹೇಳಿ ಟೂ ಫಿಫ್ಟಿ ಗ್ರಾಮ್ಸ್ ಅಲ್ವಾ ಸೊ ಮುಂಚೆ ನಾನು ಅಂದರೆ ವೆಯ್ಟ್ ಲಾಸ್ ಇನ್ನೇನು ಇವತ್ತು ಶುರು ಮಾಡಿದ್ದೇನೆ ಇದ್ರ ಹಿಂದಿನ ದಿನ ಸಂಜೆ ನಾನು ವೆಯ್ಟ್ ಲಾಸ್ ಅಂದರೆ ವೆಯ್ಟ್ನ ಚೆಕ್ ಮಾಡ್ಕೊಂಡಿದ್ದೆ ಅವಾಗ ಏಯ್ಟ್ ಫಿಫ್ಟಿ ಗ್ರಾಮ್ ಇತ್ತು ನಾನು ಎಷ್ಟು ಕೆ ಜಿ ಇದ್ನಲ್ವಾ ಅದ್ರ ಜೊತೆನಲ್ಲಿ ಪ್ಲಸ್ ಏಟ್ ಫಿಫ್ಟಿ ಗ್ರಾಮ್ ಇತ್ತು ಸೊ ಇವಾಗ ಬಂದು ಟೂ ಫಿಫ್ಟಿ ಗ್ರಾಮ್ ಕಡಿಮೆ ಆಗಿದೆ ವೆಯ್ಟ್ ಓಕೆನಾ ಸೊ ನಿಮ್ಗೆ ಅನಿಸ್ಬೋದು ಬರೀ ಟೂ ಫಿಫ್ಟಿ ಗ್ರಾಮ್ ಅಷ್ಟೇ ನಾ ಅಷ್ಟಕ್ಕೆ ಇಷ್ಟೊಂದು ಖುಷಿನ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಟೂ ಫಿಫ್ಟಿ ಗ್ರಾಮ್ ಕಡಿಮೆ ಆಗಿರೋದು ನನಗೆ ಬಂದು ಬರೀ ತ್ರೀ ಡೇಸಲ್ಲಿ ಓಕೆನಾ ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಮಾಡ್ಕೊಂಡಿರೋದು ಬರೀ ಚಿಕ್ಕ ಪುಟ್ಟ ಚೇಂಜಸ್ ಅಷ್ಟೇ ಓಕೆನಾ ಸೊ ತುಂಬ ಸ್ಟ್ರಿಕ್ಟ್ ಡಯಟನ್ನು ಫಾಲೋ ಮಾಡ್ತಾ ಇಲ್ಲ ಹಾಗೆಯೇ ನಾರ್ಮಲ್ ನಾನೇನು ತೊಗೊತಿದ್ದೀನಿ ಮನೆಯಲ್ಲಿ ಬ್ರೇಕ್ಫಾಸ್ಟು ಅದನ್ನೇ ನಾರ್ಮಲ್ ಡಯಟನ್ನೇ ಫಾಲೋ ಮಾಡ್ತಾಯಿದ್ದೀನಿ ಸ್ವಲ್ಪ ಎಕ್ಸಸೈಸ್ನ ಇದ್ದೀನಿ ಸೊ ಎಕ್ಸಸೈಸ್ ಬಗ್ಗೆ ಕೂಡ ಹೇಳಬೇಕು ವೆಯ್ಟ್ ಮಾಡ್ತಾಯಿರಿ ಹೇಳ್ತೀನಿ ಸೊ ಜಸ್ಟ್ ಚಿಕ್ಕ ಪುಟ್ಟ ಚೇಂಜಸ್ ಅಷ್ಟೇ ನಾನು ಮಾಡ್ಕೊಂಡಿರೋದು ಅದರ ಜೊತೇನಲ್ಲಿ ಡೈಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವರ್ಕೌಟ್ ಇಷ್ಟೇ ಇಷ್ಟು ಬಿಟ್ಟರೆ ಬೇರೆ ಯಾವುದೇ ರಿಡ್ರಿಂಕನ್ನು ನಾನು ತೊಗೊಂಡಿಲ್ಲ ಫ್ರೆಂಡ್ಸ್ ವೆಯ್ಟ್ ಲಾಸ್ ಆಗಬೇಕು ಅಂತ ಯಾವುದೇ ಮೆಡಿಕೇಶನ್ಸ್ ಕೂಡ ತೊಗೊಂಡಿಲ್ಲ ವೆಯ್ಟ್ ಲಾಸ್ ಆಗೋಕ್ಕೆ ಓಕೆನಾ ಸೊ ಇಷ್ಟರಲ್ಲಿ ನನಗೆ ಬರೀ ತ್ರೀ ಡೇಸಲ್ಲೇ ಟೂ ಫಿಫ್ಟಿ ಗ್ರಾಮ್ ಆಗಿದೆ ಅಂದರೆ ಇನ್ನು ಬಂದು ಒನ್ ವೀಕ್ ಅಂದರೆ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಆ ರೀತಿ ಹೋದಾಗ ಒಂದು ಹಾಫ್ ಕೆ ಜಿ ವೆಯ್ಟ್ ಲಾಸ್ ಆಗುತ್ತೆ ಓಕೆನಾ ಸೊ ಅದಾಗೇ ಆಗುತ್ತೆ ಕಾನ್ಫಿಡೆಂಟ್ ನನಗಿದೆ ಪಕ್ಕ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಓಕೆನಾ ಸೊ ಈ ಟೂ ಫಿಫ್ಟಿ ಗ್ರಾಮ್ನೇ ತ್ರೀ ಡೇಸ್ ತ್ರೀ ಡೇಸ್ ಪ್ರಕಾರ ಕೌಂಟ್ ಮಾಡ್ತಾ ಹೋದಾಗ ಸಿಕ್ಸ್ ಡೇಸ್ಗೆ ಅದು ಬಂದು ಫೈವ್ ಹಂಡ್ರೆಡ್ ಗ್ರಾಮ್ ಆಗುತ್ತೆ ಅಂದರೆ ಹಾಫ್ ಕೆ ಜಿ ಸೊ ಅಂದರೆ ಒನ್ ವೀಕಿಗೆ ನಾವು ಹಾಫ್ ಕೆ ಜಿನ ವೆಯ್ಟ್ ಲಾಸ್ ಆಗುತ್ತೆ ಸೊ ಟೂ ವೀಕ್ಸಿಗೆ ಒನ್ ಕೆ ಜಿ ಸೊ ಅದೇ ರೀತಿ ಒನ್ ಮಂತಿಗೆ ಲೆಕ್ಕ ಹಾಕ್ದಾಗ ಟೂ ಕೆ ಜಿಸ್ ಸೊ ಜಸ್ಟ್ ಈ ರೀತಿ ಸಿಂಪಲ್ ಸಿಂಪಲ್ ಟಿಪ್ಸ್ಗಳನ್ನ ನಾನು ಫಾಲೋ ಮಾಡೋದ್ರಿಂದ ನಾನು ಒನ್ ಮಂತಲ್ಲಿ ಟೂ ಕೆ ಜಿನ ವೆಯ್ಟ್ ಲಾಸ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳೋಕ್ಕೇನೆ ಸೊ ಇನ್ನು ವೆಯ್ಟ್ ಲಾಸ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಸೊ ಇದೇ ರೀತಿ ಬರೀ ಸಿಂಪಲ್ ಟಿಪ್ಸ್ಗಳನ್ನ ಫಾಲೋ ಮಾಡಿನೇ ಇಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ಅಂದಾಗ ನಾನು ನನ್ನ ಇನ್ನೊಂದು ಜರ್ನಿಯನ್ನು ಯಾಕೆ ಇಂಪ್ರೂವ್ ಮಾಡ್ಕೋಬಾರ್ದು ಅಂತ ನನಗೆ ಇವತ್ತು ಅನಿಸ್ತು ಅದಕ್ಕೋಸ್ಕರ ನಾಳೆಯಿಂದ ನಾನು ಸ್ವಲ್ಪ ಡಯಟಲ್ಲಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಏನು ಚೇಂಜಸ್ ಮಾಡ್ತೀನಿ ಏನು ಅಂತ ನೀವು ಕೂಡ ವೆಯ್ಟ್ ಇರಿ ಸೊ ತೋರಿಸ್ತೀನಿ ನಿಮಗೂ ಕೂಡ ಹಾಗೆಯೇ ಏನಪ್ಪ ಅಂದರೆ ನಾನು ಇದರಲ್ಲಿ ಯಾವುದೇ ರೀತಿಯಾದಂತಹ ಈಗ ತುಂಬ ಮ್ಯೂಸ್ಲಿ ತಿನ್ನೋದಾಗಿರ್ಬೋದು ಡೇ ಫುಲ್ಲು ಅಥವಾ ಆ ರೀತಿ ಈ ರೀತಿ ಅದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಓಕೆ ನಾನು ಜಸ್ಟ್ ನಾರ್ಮಲ್ ಚೇಂಜಸ್ಸು ಹಾಗೆ ನೀವು ಡೈರಿ ಪ್ರಾಡಕ್ಟ್ಸ್ನ ಇನ್ಕ್ಲೂಡ್ ಮಾಡ್ಕೊಬೋದ ಅಂದರೆ ಮಜ್ಜಿಗೆ ಮೊಸರು ಹಾಲು ಅದೆಲ್ಲ ತೊಗೊಬೋದಾ ಅಂತ ಕೇಳ್ತೀರ ಕೆಲವೊಬ್ಬರು ಸೊ ಫ್ರೆಂಡ್ಸ್ ಅದನ್ನ ನೀವು ಆರಾಮಾಗಿ ತೊಗೋಬೋದು ತೊಂದರೆ ಏನಿಲ್ಲ ಬಟ್ ಏನಪ್ಪ ಅಂತಂದರೆ ನೀವು ಈಗ ಹಾಲನ್ನು ತೊಗೊಳ್ತೀರಾ ಅಂದರೆ ತುಂಬ ಗಟ್ಟಿ ಹಾಲನ್ನ ತೊಗೋಬೇಡಿ ಅದನ್ನ ಸ್ವಲ್ಪ ಈಗ ಒಂದು ಲೋಟ ಶುದ್ಧ ಲೋಟದಲ್ಲಿ ನೀವು ಒಂದು ಲೋಟ ಹಾಲು ತೊಗೊಳ್ತೀರ ಅಂದರೆ ಅದರಲ್ಲಿ ಅರ್ಧ ಲೋಟ ಹಾಲು ತೊಗೋಬೇಕು ಇನ್ನು ಅರ್ಧ ಲೋಟ ನೀರಿರಬೇಕು ಆ ರೀತಿ ತೊಗೋಬೇಕಾಗುತ್ತೆ ಇನ್ನು ಮಜ್ಜಿಗೆನೂ ಅಷ್ಟೇ ತುಂಬ ಗಟ್ಟಿ ಮಜ್ಜಿಗೆ ತೊಗೊಳ್ಬೇಡಿ ಫ್ರೆಂಡ್ಸ್ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಇವಾಗ ಶುದ್ಧ ಲೋಟದಲ್ಲಿ ನೀವು ಮಜ್ಜಿಗೆ ತೊಗೋಬೇಕು ಅಂತ ಅಂದರೆ ಅದರಲ್ಲಿ ಭಾಗ ಮಜ್ಜಿಗೆ ಅಂದರೆ ಮೊಸರುದಿರಬೇಕು ಇರಬೇಕು ಇನ್ನು ಭಾಗ ನೀರಿರಬೇಕು ಫ್ರೆಂಡ್ಸ್ ಹಾಗೆಯೇ ಅದ್ರ ಜೊತೆಯಲ್ಲಿ ಬಂದು ನೀವು ಸ್ವಲ್ಪ ಪೆಪ್ಪರ್ ಆಗಿರ್ಬೋದು ಸೊ ಈ ರೀತಿಯಾಗಿ ಅಥವಾ ಆಗಿರ್ಬೋದು ಈ ರೀತಿ ಹ್ಯಾಡ್ ಮಾಡ್ಕೊಂಡು ತೊಗೊಳ್ಳಿ ಅವಾಗ ನಿಮಗೆ ಅದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಓಕೆನಾ ಸೊ ಇಷ್ಟ ಆಯಿತು ನಮ್ಮ ಒಂದು ಡಯೆಟ್ನ ಬಗ್ಗೆ ಹಾಗೆ ಇನ್ನೊಂದು ವಿಷಯ ನೆನಪಿಲ್ಲಿ ಫ್ರೆಂಡ್ಸ್ ನೀವು ಯಾವುದೇ ಫುಡ್ಡನ್ನು ಪ್ರಿಪೇರ್ ಮಾಡುವಾಗ ಆಯಿಲನ್ನು ತುಂಬ ತುಂಬಾ ಕಡಿಮೆ ಯೂಸ್ ಮಾಡಬೇಕು ನೀವು ತ್ರೀ ಸ್ಪೂನ್ ಯೂಸ್ ಮಾಡ್ತೀರಾ ಟೂ ಸ್ಪೂನ್ ಯೂಸ್ ಮಾಡ್ತೀರಾ ಅಂದರೆ ಅದು ಹಾಫ್ ಸ್ಪೂನ್ ಯೂಸ್ ಮಾಡಬೇಕಾಗುತ್ತೆ ಅಥವಾ ಒಂದು ಸ್ಪೂನಲ್ಲಿ ನೀವು ಅಡುಗೆನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಇವಾಗ ಸಾಂಬಾರಿಗೆ ನೀವು ಒಗ್ಗರಣೆ ಮಾಡಲಿಕ್ಕೆ ಒಂದು ಸ್ಪೂನ್ ಆಗ್ತೀರಾ ಅಂದರೆ ಆ ಜಾಗದಲ್ಲಿ ಒಂದು ಮುಕ್ಕಾಲ್ ಸ್ಪೂನ್ ಹಾಕಿ ಅಥವಾ ಹಾಫ್ ಸ್ಪೂನ್ ಹಾಕಿ ಈ ರೀತಿಯಾಗಿ ಸ್ವಲ್ಪ ಚೇಂಜನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಏನಪ್ಪ ಅಂದರೆ ವರ್ಕೌಟ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಏನು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಜರ್ನಿ ಏನಿದೆ ಈ ಒಂದು ಜರ್ನಿಯನ್ನು ಶುರು ಮಾಡುವಾಗ ನಾನು ಅಂದ್ಕೊಂಡಿದ್ದು ಬಂದು ನಾನು ಡೈಲಿ ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಸೊ ಇದು ಆನೆಸ್ಟಾಗಿ ಹೇಳ್ತಾ ಇರೋದು ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದು ವಾಕ್ ಮಾಡಬೇಕು ಸೊ ಅಂತ ನನ್ನ ಬ್ಯಾಡ್ ಲಕ್ ಅಂತ ಅನ್ಬೋದು ಅಥವಾ ಗುಡ್ ಲಕ್ ಅಂತನೂ ಅನ್ಬೋದು ಏನಕ್ಕೂ ಗೊತ್ತಿಲ್ಲ ನಾನು ಜರ್ನಿ ಶುರು ಮಾಡಬೇಕಂತ ಅಂದ್ಕೊಂಡೆ ಬೆಂಗಳೂರು ವೆದರೇ ಚೇಂಜ್ ಆಗೋಯ್ತು ಮಳೆ ಫುಲ್ಲು ಶುರುವಾಗೋಯಿತು ಇನ್ನೆಲ್ಲಿ ವಾಕ್ ಹೋಗೋದು ಅಲ್ವಾ ಸೊ ಅದಕ್ಕೆ ನಾನೇನು ಮಾಡ್ದಪ್ಪ ಅಂದರೆ ಇಲ್ಲ ಇಲ್ಲ ನಾನು ಯಾವಾಗಲೂ ವೆಯ್ಟ್ ಲಾಸ್ ಮಾಡುವಾಗ ಇದೇ ರೀತಿ ಆಗುತ್ತೆ ಏನೇನು ವಾಕ್ ಹೋಗಬೇಕು ಅಂದ್ಕೊತೀನಿ ಮಳೆ ಬಂತು ಅಂದ್ಬಿಟ್ಟು ಮಳೆ ಬರ್ತಿದೆ ಅಲ್ವಾ ಬಿಡು ಅಂತ ಅಂದ್ಬಿಟ್ಟು ಆ ವೆದರ್ಗೆ ಸುಮ್ಮನೆ ಮೆಲ್ಕೊಂಡ್ಬಿಡ್ತಾಯಿದ್ದೆ ಸೊ ಈ ರೀತಿ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಯೂಟೂಬಲ್ಲಿ ತುಂಬ ವಿಡಿಯೋ ಸಿಗುತ್ತೆ ಅಲ್ವಾ ಸೊ ನಾವು ಯೋಗ ಮಾಡಬೇಕು ಅಂದ್ಕೊಂಡ್ರೆ ಅಥವಾ ಬೇರೆ ಮನೇಲಿ ಎಕ್ಸರ್ಸೈಸ್ ಮಾಡಬೇಕಾಗಿರ್ಬೋದು ತುಂಬ ವಿಡಿಯೋ ಸಿಗುತ್ತೆ ಸೊ ತುಂಬ ಸರ್ಚ್ ಮಾಡಿದ್ದೀನಿ ನಾನು ಕೂಡ ಇಲ್ಲ ಅಂತ ಹೇಳ್ತಾ ಇಲ್ಲ ತುಂಬ ಅಂದರೆ ತುಂಬ ಸರ್ಚ್ ಮಾಡಿದ್ದೀನಿ ಟೂ ಡೇಸ್ ಸರ್ಚ್ ಮಾಡಿದೆ ಅಂದ್ರೆ ಟೂ ಡೇಸ್ ಅಲ್ಲ ಟೂ ಅವರ್ಸ್ ಸರ್ಚ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಸೊ ಕೆಲವೊಂದು ಇಷ್ಟ ಆಗ್ತಾ ಇತ್ತು ಕೆಲವೊಂದು ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಪರ್ಸ್ನಲಿ ನನ್ನ ಒಂದು ಮೈಂಡ್ಸೆಟ್ ಹೇಗಿದೆ ಅಂದರೆ ನನಗೆ ಈಗ ತುಂಬಾ ಬೋರ್ ಹಾಕ್ಕೊಂಡು ಎಕ್ಸಸೈಸ್ ಮಾಡ್ತಾ ಇರೋದು ಅಥವಾ ವಾಕ್ ಮಾಡೋದು ಸುಮ್ಮನೆ ಬೋರ್ ಆಗಿ ರೀತಿ ನನ್ನ ಒಂದು ಮೈಂಡ್ಸೆಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ ಓಕೆನಾ ಸೊ ತುಂಬ ಜನ ನಿಮಗೂ ಕೂಡ ಹಾಗೇ ಇರ್ಬೋದು ವಾಕ್ ಮಾಡ್ತಾ ಇದ್ದಾಗ ತುಂಬಾ ಬೋರ್ ಅನಿಸಿ ಮನೆಗೆ ವಾಪಸ್ ಬಂದಿರ್ಬೋದು ಅಥವಾ ಎಕ್ಸಸೈಸ್ ಮಾಡುವಾಗ ನಾವು ಸುಮ್ಮನೆ ಆ ಕಡೆ ಕಡೆ ಕೈ ಟರ್ನ್ ಮಾಡು ಕಾಲ್ ಮಾಡು ಅದು ಇದು ಮಾಡ್ತಾ ಮಾಡ್ತಾ ಅಯ್ಯೋ ಹೋಗಪ್ಪ ಇದೆಲ್ಲ ಯಾರು ಮಾಡ್ತಾರೆ ಅಂತ ಅನ್ಸ್ಬಿಟ್ಟು ಈ ರೀತಿ ಬೋರ್ ಆಗಿಬಿಡುತ್ತೆ ಅಲ್ವಾ ಅದಕ್ಕೆ ನಾನೇನು ಮಾಡ್ತೇನೆ ಅಂದರೆ ಇವಾಗ ನನಗೆ ಸ್ವಲ್ಪ ಸಾಂಗ್ಸು ಡ್ಯಾನ್ಸ್ ಅದೆಲ್ಲ ಅಂದರೆ ಸ್ವಲ್ಪ ಇಷ್ಟ ಇದೆ ಅದಕ್ಕೋಸ್ಕರ ನಾನು ಝೂಂಬಾನೆ ಟ್ರೈ ಮಾಡಿದೆ ಓಕೆನಾ ಇವಾಗ ಡ್ಯಾನ್ಸ್ ವಿತ್ ದೀಪ್ತಿ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಓಕೆನಾ ಸೊ ಇದು ಬಂದು ಒಂದು ಯೂಟ್ಯೂಬ್ ಚಾನಲ್ ಇವರು ದೀಪ್ತಿ ಅಂತ ಇವರು ನ್ಯೂಟ್ರಿಷನಿಸ್ಟ್ ಹಾಗೆ ಟು ಎಲ್ತ್ ಬಗ್ಗೆ ಎಲ್ಲಾನು ಕೂಡ ಹೇಳ್ತಾ ಇರ್ತಾರೆ ಓಕೆನಾ ಸೊ ಇವ್ರದು ಫುಲ್ಲು ಝೂಂಬಾ ಬಗ್ಗೆ ಇದೆ ಆ ಒಂದು ಚಾನಲಲ್ಲಿ ಡ್ಯಾನ್ಸ್ ವಿತ್ ದೀಪ್ತಿ ಅಂತ ಫ್ರೆಂಡ್ಸ್ ಓಕೆನಾ ಸೊ ಈ ಒಂದು ಚಾನಲಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವೀಡಿಯೋಸ್ ಪರ್ಸ್ನಲಿ ನಾನು ಟ್ರೈ ಮಾಡಿದ್ದೀನಿ ಓಕೆನಾ ಎಷ್ಟು ಎಫೆಕ್ಟಿವ್ ಇದೆ ಅಂದರೆ ನಾನು ಫಸ್ಟ್ ಡೇ ಮಾಡಿದೆ ಅಲ್ವಾ ಝುಂಬನ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಹೇಗೆ ಅಂದರೆ ನೈಟು ನನಗೆ ಬೆಡ್ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇಲ್ಲ ಯಾಕಂದರೆ ತುಂಬಾ ಬಾಡಿ ಪೈನ್ ಆಗ್ತಾಯಿತ್ತು ನನಗೆ ಓಕೆನಾ ಸೊ ಅಂದರೆ ಎಸ್ಪೆಷಲಿ ಸೊಂಟದ ಹತ್ರ ಆಗಿರಬಹುದು ಹಾಗೆಯೇ ಕಾಲಂತೂ ತುಂಬಾ ಕಾಲ್ಸ್ ಎಳ್ತಾ ಇತ್ತು ತುಂಬ ಅಂದರೆ ತುಂಬ ಒನ್ ಅವರ್ ಒದ್ದಾಡಿದ್ದೀನಿ ನಿದ್ದೆ ಮಾಡಲಿಕ್ಕೆ ಅಷ್ಟು ಕಾಲ್ಸ್ ಹೇಳ್ತಾ ಇತ್ತು ಸೊ ಇವಾಗ ನಿನ್ನೆ ಕೂಡ ಅಷ್ಟೇ ನಿನ್ನೆ ಬಂದು ನಾನು ಮುಂಚೆ ಎಲ್ಲ ಫೈ ಟೆ ಫೈವ್ ಟು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಮಾಡ್ತಾ ಇದ್ದೆ ನಿನ್ನೆ ಬಂದು ನಾನು ಟ್ವೆಂಟಿ ಮಿನಿಟ್ಸ್ ಮಾಡಿದೆ ಓಕೆನಾ ಸೊ ಎವ್ರಿ ಡೇ ಫೈವ್ ಫೈವ್ ಮಿನಿಟ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ನಿನ್ನೆ ಟ್ವೆಂಟಿ ಮಿನಿಟ್ಸ್ ಮಾಡಿದೆ ಎಪ್ಪ ದೇವ್ರೆ ನೀವು ನಿಜವಾಗ್ಲೂ ನಂಬಲ್ಲ ಅಷ್ಟು ಪೇಯ್ನ್ ಆಗಿತ್ತು ನನಗೆ ಕಾಲು ಬಂದು ಹೇಗೆ ಅಂದರೆ ಕುತ್ಕೊಂಡು ಇವಾಗ ಎದ್ದೋಳ್ತಾ ಇದ್ದೀನಿ ಅಂದರೆ ಒಂದು ಎರಡು ನಿಮಿಷ ನಡೆಯುವರೆಗೂ ಕೂಡ ಸ್ವಲ್ಪ ಬಕ್ಕೊಂಡು ನಡೀತಾ ಇದ್ದೆ ಇಲ್ಲ ಕಾಲು ಸ್ವಲ್ಪ ಕುಂತ್ಕೊಂಡು ಕುಂತ್ಕೊಂಡು ನಡೀತಾ ಇದ್ದು ಸೊ ಅಷ್ಟು ತುಂಬ ಪೇಯ್ನ್ ಆಗಿಬಿಟ್ಟಿತ್ತು ಆಗಂತ ನಾನು ಪೇಯ್ನ್ ಆಯಿತು ಅಂತ ಸ್ಟಾಪ್ ಅಂತೂ ಮಾಡಿಲ್ಲ ಓಕೆನಾ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಪೇಯ್ನ್ ಆಗ್ತಿದೆ ಅಂದರೆ ತುಂಬ ಜನ ಸ್ಟಾಪ್ ಮಾಡ್ತೀರ ಎಕ್ಸರ್ಸೈಸ್ ಮಾಡೋದು ವರ್ಕೌಟ್ ಮಾಡೋದನ್ನೆಲ್ಲ ಬಟ್ ನೆನ್ಪಿಟ್ಕೊಳ್ಳಿ ಪೇಯ್ನ್ ಆಗ್ತಾ ಇದೆ ಅಂದರೆ ಅದು ನಿಮ್ಮ ಬಾಡಿಗೆ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ನಿಮ್ದು ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಅವಾಗ ಓಕೆನಾ ಯಾಕಪ್ಪ ಅಂದರೆ ನಾವು ಇಷ್ಟು ದಿನ ನಮ್ಮ ಬಾಡಿನ ಫ್ರೀ ಆಗಿ ಬಿಟ್ಟಿದ್ದೀವಿ ಸೊ ಯಾವುದೂ ಕೂಡ ಒಂದು ಸ್ಟ್ರೆಸ್ನ ಕೊಟ್ಟಿಲ್ಲ ಸೊ ಅದು ಈ ರೀತಿ ರುಟೀನ್ಗೆ ಅಡ್ಜಸ್ಟ್ ಆಗುವಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ಅಬ್ಸಲ್ಯೂಟ್ಲಿ ಟೈಮ್ ಬೇಕೇ ಬೇಕು ಅದಕ್ಕೋಸ್ಕರ ನಾನು ಡೇ ಬೈ ಡೇ ಸ್ವಲ್ಪ ಸ್ವಲ್ಪ ಟೈಮಿಂಗ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಆ ಒಂದು ವೆಯ್ಟ್ ಲಾಸ್ ಏನಿತ್ತು ಜುಂಬ ಅದು ಸಾಂಗ್ಸ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಸೂಪರಾಗಿತ್ತು ನಾನಂತೂ ಎಂಜಾಯ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾಯಿದ್ದೆ ಜುಂಬಾ ಸೊ ಈ ರೀತಿ ನಾವು ಬೋರಿಂಗಾಗಿ ಹಾಗೆ ಮಾಡುವಾಗ ನನಗೆ ಅಷ್ಟು ಮಾಡಲಿಕ್ಕಾಗಲ್ಲ ತುಂಬ ಹೊತ್ತೆಲ್ಲ ಹಾಗಾಗಿ ನಾನು ಆ ಒಂದು ಡ್ಯಾನ್ಸ್ ಸ್ಟೆಪ್ಸ್ ಏನಾಯ್ತು ಸ್ಟೆಪ್ಸ್ ಏನಿತ್ತು ಅವ್ರು ಹೇಳ್ಕೊಡೋದು ಆ ಸಾಂಗ್ಸ್ ಆಗ್ಬೋದು ಅದನ್ನ ಕೇಳ್ತಾ ಕೇಳ್ತಾ ಎಂಜಾಯ್ ಮಾಡ್ತಾ ಮಾಡ್ತಾ ನಾನು ಮಾಡ್ತಾ ಇದ್ದೆ ಬಟ್ ನೀವು ಏನು ಮಾಡ್ತಾ ಇರ್ತೀರಲ್ವ ಆ ಟೈಮಲ್ಲೇ ನಿಮಗೆ ಏನು ಪೈನ್ ಅನ್ಸಲ್ಲ ಬಟ್ ಅದು ಬಿಟ್ಟು ಒನ್ ಅವರ್ ಟೂ ಅವರ್ ಆದಮೇಲೆ ನಿಮಗೆ ಪೇಯ್ನ್ ಶುರು ಆಗುತ್ತೆ ಓಕೆನಾ ಬಟ್ ಅಬ್ಸಲ್ಯೂಟ್ಲಿ ಅದು ವರ್ಕ್ ಆಗುತ್ತೆ ಟ್ರೈ ಮಾಡಿ ಸೊ ಇವತ್ತು ತುಂಬಾ ಮಾತಾಡಿದ್ದೀನಿ ಅಂತ ಅನ್ಸುತ್ತೆ ಇಟ್ಸ್ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ಬೇಕಿತ್ತು ಅದಕ್ಕೋಸ್ಕರ ಸೊ ಇವಾಗ ಬನ್ನಿ ಡೇ ತ್ರೀ ಏನೇನು ತೊಗೊಂಡೆ ನೋಡ್ಕೊಬರೋಣ ಸೊ ಫ್ರೆಂಡ್ಸ್ ಆ್ಯಸ್ ಯೂಶಯಲ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಬಂದು ಒಂದು ಲೋಟ ಬಿಸಿ ನೀರನ್ನು ತಗೊಳ್ತೀನಿ ಓಕೆನಾ ಸೊ ಈ ಒಂದು ಬಿಸಿ ಬಂದು ಎಷ್ಟಿರ್ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಕೆಲವೊಬ್ಬರಿಗೆ ತುಂಬಾ ಉಗುರು ಬೆಚ್ಚಗಿರೋ ನೀರು ಕುಡಲಿಕ್ಕೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಬಿಸಿ ಇರೋ ನೀರು ಕುಡಲಿಕ್ಕೆ ಇಷ್ಟ ಆಗುತ್ತೆ ಸೊ ಅದು ಬಂದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಬಟ್ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಫ್ರೆಶ್ ಅಪ್ ಆಗಿಬಿಟ್ಟು ಖಾಲಿ ಹೊಟ್ಟೆನಲ್ಲಿ ಒಂದು ಲೋಟ ನೀರನ್ನು ಅದು ಕೂಡ ಬಿಸಿ ನೀರನ್ನು ತಗೊಂಡ್ರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಾಗಿ ನಂತರ ನಾನು ಒಂದು ಹಾಫ್ ಆನ್ ಅವರ್ ಗ್ಯಾಪನ್ನು ಕೊಡ್ತೀನಿ ಸೊ ಗ್ಯಾಪನ್ನು ಕೊಟ್ಬಿಟ್ಟು ಬಂದು ನಾನು ಒಂದು ಲೋಟ ಫುಲ್ ನಾನು ಯಾವ ಲೋಟದಲ್ಲಿ ನೀರ್ನ ತೋರಿಸ್ತಾ ಇಲ್ವೋ ಅದೇ ತರ ಒಂದು ಲೋಟದಲ್ಲಿ ಫುಲ್ ಬಂದು ರಾಗಿ ಮಾಲ್ಟನ್ನ ತಗೊಳ್ತೀನಿ ನಾನು ಈ ರಾಗಿ ಮಾಲ್ಟನ್ನ ಪ್ರಿಪೇರ್ ಮಾಡುವಾಗ ಅದಕ್ಕೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಉಪ್ಪನ್ನು ಹಾಕ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಜೀರಿಗೆ ಹಾಕೋದ್ರಿಂದ ನಮಗೆ ಫ್ಯಾಟ್ ಬರ್ನ್ ಮಾಡಕ್ಕೆ ಹಾಗೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ರಾತ್ರಿ ಇಡೀ ನೆನೆಸಿಟ್ಟಿರುವಂಥ ನಾಲ್ಕರಿಂದ ಐದು ಬಾದಾಮ್ನೂ ಕೂಡ ತಗೊಳ್ತೀನಿ ಇದಾಗಿ ನಂತರ ನಾನು ಬ್ರೇಕ್ಫಾಸ್ಟ್ಗೆ ಬಂದು ನಾರ್ಮಲ್ ಬ್ರೇಕ್ಫಾಸ್ಟನ್ನೇ ಕೂಡ ತೊಗೊಂಡಿರೋದು ಏನಪ್ಪ ಅಂದರೆ ಅದು ಬಂದು ಅವಲಕ್ಕಿ ಯಾವುದು ಫ್ರೆಂಡ್ಸ್ ಅಂದರೆ ಪೋಹ ಅಂತ ಏನು ಹೇಳ್ತಿರಲ್ವ ಅದ್ರದ್ದು ಚಿತ್ರನ ತಗೊಂಡಿದ್ದೀನಿ ಸೊ ನಾನು ಇಲ್ಲಿ ಬ್ರೇಕ್ಫಾಸ್ಟನ್ನು ಬಂದು ನಾರ್ಮಲ್ ಆಗಿ ಮನೇಲಿ ಏನು ಮಾಡ್ತಿದ್ದೀವಿ ಅದನ್ನೇ ಕೂಡ ತಗೊಳ್ಳೋದು ಫ್ರೆಂಡ್ಸ್ ವೆಯ್ಟ್ ಲಾಸ್ಗೋಸ್ಕರ ಅಂತ ಸಪ್ರೇಟಾಗಿ ಯಾವುದನ್ನು ಕೂಡ ತಗೊಳ್ತಾ ಇಲ್ಲ ಓಕೆನಾ ಸೊ ಬಟ್ ನೀವು ಕುಕ್ ಮಾಡುವಾಗ ಆ ಇಲ್ಲ ಕಡಿಮೆ ಯೂಸ್ ಮಾಡಬೇಕಾಗುತ್ತೆ ಅಷ್ಟೇನೆ ಇದಾದ ಮೇಲೆ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಬಂದು ಊಟ ಓಕೆನಾ ಊಟ ಬಂದು ನಾನು ಹೇಳಿದ್ದೆ ಮುಂಚೆ ವಿಡಿಯೋದಲ್ಲೇ ನಾನು ವರ್ಕ್ ಮಾಡೋ ಹತ್ರನೇ ಅಲ್ಲೇ ಫುಡ್ನ ಪ್ರೊವೈಡ್ ಮಾಡೋದ್ರಿಂದ ನಾನು ಮನೆಯಿಂದ ಕ್ಯಾರಿ ಮಾಡಲ್ಲ ಅದಕ್ಕೋಸ್ಕರ ಅಲ್ಲೇನು ಕೊಡ್ತಾರಲ್ಲ ಅದನ್ನೇ ತೊಗೊಳ್ತೀನಿ ಅಲ್ಲಿ ಯೂಶಲಿ ರೈಸ್ನ ಕೊಡ್ತಾರೆ ಮಧ್ಯಾಹ್ನ ಟೈಮು ಸೊ ರೈಸು ಸಾಂಬಾರು ಹಾಗೆಯೇ ಅದಕ್ಕೆ ಏನಾದರೂ ಪಲ್ಯನ ಕೊಡ್ತಾರೆ ಸೊ ಇವತ್ತು ಬಂದು ಕಡಲೆಕಾಳು ಹಾಗೆಯೇ ಏನೋ ಎಲೆಕೋಸು ಅಂತ ಹೇಳ್ತೀವಲ್ಲ ಅದನ್ನ ಮಿಕ್ಸ್ ಮಾಡಿರುವಂತಹ ಪಲ್ಯನ ಕೊಟ್ಟಿದ್ದು ಅದನ್ನ ತೊಗೊಂಡಿದ್ದೆ ಅದಾದ ನಂತರ ನಾನು ಡ್ಯೂಟಿನ ಮುಗಿಸ್ಕೊಂಡು ಮನೆಗೆ ಬರುವಾಗ ಫೋರ್ ಆಗುತ್ತೆ ಬಂದು ಸ್ವಶ್ ಆಗಿಬಿಟ್ಟು ಫೋರ್ ತರ್ಟಿ ಅಥವಾ ಫೋರ್ ಫೋರ್ಟಿಗೆ ನಾನು ಗ್ರೀನ್ ಅನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಸೊ ಗ್ರೀನ್ ಟೀ ಬಂದು ನಮ್ಮ ಒಂದು ಬಾಡಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಮಗೆ ಫ್ಯಾಟ್ ಬರ್ನ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೆಯೇ ನಮ್ಮ ಒಂದು ಬಾಡಿಯ ಇಮ್ಯುನಿಟಿ ಪವರ್ನ ಕೂಡ ಬೂಸ್ಟ್ ಅಪ್ ಮಾಡುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಹಾಗೆ ನಮ್ಮ ಡೇ ಫುಲ್ ಆ್ಯಕ್ಟಿವ್ ಆಗಿರೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ಇದರ ಒಂದು ಟೈಮಿಂಗ್ಸ್ ಬಂದು ನಾನು ತೊಗೊಳೋದು ಸಂಜೆ ವರ್ಕೌಟ್ ಮಾಡೋಕ್ಕೂ ಮುಂಚೆ ಓಕೆನಾ ಸೊ ವರ್ಕೌಟ್ ನಾನು ಹೇಳಿದ್ದೀನಿ ಅವಾಗಲೇ ನಾನು ಬಿಗಿನರ್ ತುಂಬಾ ಮಾಡ್ತಾ ಇದ್ದೀನಿ ಓಕೆನಾ ಓಕೆನಾ ಫ್ರೆಂಡ್ಸ್ ಸೊ ಈ ಒಂದು ಎಕ್ಸಸೈಸ್ನ ಮಾಡ್ತಾ ಇದ್ದೀನಿ ಸೊ ಇದನ್ನ ತೊಗೊಂಡು ನನಗೆ ಯೂಶಲಿ ನನಗೆ ಹೊಟ್ಟೆ ಅಷ್ಟು ಆಗುತ್ತೆ ಫ್ರೆಂಡ್ಸ್ ಅಂದರೆ ವರ್ಕೌಟ್ ಮಾಡಿದ ನಂತರ ಹಾಗಾಗಿ ನಾನು ವರ್ಕೌಟ್ ಮಾಡಿದ ಮೇಲೆ ಒಂದು ಹಾಫ್ ಆನ್ ಅವರ್ ಗ್ಯಾಪನ್ನು ಕೊಟ್ಬಿಟ್ಟು ನಾನು ಇಲ್ಲಿ ಬಂದು ಒಂದು ಚಿಕ್ಕದು ಹ್ಯಾಪಲ್ ಇರುತ್ತಲ್ಲ ಒಂದು ಹ್ಯಾಪಲ್ ಹಾಗೆ ಒಂದು ಆರೆಂಜ್ ಸೊ ಇದೆರಡನ್ನು ಕೂಡ ತಗೊಂಡಿದ್ದೀನಿ ಇದೆರಡು ಬಂದು ನಮ್ಮೊಂದು ವೆಯ್ಟ್ ಲಾಸಲ್ಲಿ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಆದಷ್ಟು ವೆಯ್ಟ್ ಲಾಸ್ ಮಾಡುವಾಗ ನೀವು ಸಿಟ್ರಸ್ ಫ್ರೂಟ್ಸ್ಗಳನ್ನ ತೊಗೊಳ್ಳಿ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಸೊ ಇದಿಲ್ಲ ಅಂದ್ರೂ ಕೂಡ ನಿಮಗೆ ಹೊಟ್ಟೆಷ್ಟು ಹೋದಾಗ ಯೂಶಲಿ ನೀವು ಇದ್ರ ಒಂದು ಸೌತೆಕಾಯಿ ಆಗ್ಬೋದು ಅಥವಾ ಒಂದು ಕ್ಯಾರೆಟ್ ಇಲ್ಲ ಅಂದ್ರೆ ಒಂದು ಹಿಡಿಯಷ್ಟು ಕಡಲೆ ಬೀಜ ಸೊ ಈ ರೀತಿ ಏನಾದ್ರು ಹೋಗಿ ಎಲ್ತಿ ಆಗಿರುವಂತದನ್ನ ತಗೊಳ್ಳಿ ಇಲ್ಲ ಯಾವ್ದಾದ್ರು ಬಂದು ಒಂದು ಸೀಸನಲ್ ಫ್ರೂಟ್ ಅನ್ನು ಕೂಡ ನೀವು ತಗೋಬಹುದು ತೊಂದ್ರೆ ಇಲ್ಲ ಓಕೆನಾ ಸೊ ಇದನ್ನ ನೆಕ್ಸ್ಟ್ ಬಂದು ನಮ್ಮ ಒಂದು ದಿನದ ಲಾಸ್ಟ್ ಊಟ ಇದು ಓಕೆ ಅಂದರೆ ರಾತ್ರಿ ಊಟಕ್ಕೆ ನಾನು ಬಂದು ಇಲ್ಲಿ ಎರಡು ಚಪಾತಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಹಾಗೆ ಇದ್ರ ಜೊತೆಯಲ್ಲಿ ನಾನು ಬೀಟ್ರೋಟ್ ಪಲ್ಯನ ಮಾಡ್ಕೊಂಡಿದ್ದೆ ಸೊ ನಾನು ಈ ಚಪಾತಿನಲ್ಲಿ ಆಗಿ ಏನು ಆಡ್ ಮಾಡಿದ್ದೀನಪ್ಪ ಅಂದರೆ ಫ್ಲ್ಯಾಕ್ ಸೀಡ್ಸ್ ಪೌಡರ್ ಅಂದರೆ ಅಕ್ಸೆ ಬೀಜ ಅಂತ ಏನು ಹೇಳ್ತೀವಿ ಅಲ್ವಾ ಅದರ ಒಂದು ಪೌಡರನ್ನು ಇದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಚಪಾತಿ ಹಿಟ್ಟನ್ನು ಕಲಿಸುವಾಗ ಒಂದು ಅಷ್ಟು ಈ ಒಂದು ಅಕ್ಸೆ ಬೀಜದ ಪೌಡರ್ ಅಥವಾ ಏನು ಹೇಳ್ತೀರಲ್ಲ ನೀವು ಇದಕ್ಕೆ ಫ್ಲಾಕ್ಸೀಡ್ಸ್ ಪೌಡರ್ ಇದನ್ನು ನೀವು ಹಾಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಡ್ ಮಾಡಿಕೊಂಡು ನಾರ್ಮಲ್ ಆಗಿ ಕಲ್ಸ್ಕೊಳ್ಳಿ ಓಕೆನಾ ಸೊ ಚಪಾತಿ ತುಂಬಾ ಕಹಿ ಬರುತ್ತಪ್ಪ ರೀತಿ ಏನಿಲ್ಲ ತುಂಬಾನೇ ಸೂಪರ್ ಆಗಿ ಬರುತ್ತೆ ಓಕೆನಾ ಹಾಗೆ ವೈಟ್ ಲಾಸ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಾನಿಲ್ಲಿ ಎರಡು ಚಪಾತಿನ ತಗೊಂಡಿದ್ದೀನಿ ಸೊ ನೀವು ಬೇಕಾದ್ರೆ ಮೂರು ಚಪಾತಿ ಕೂಡ ತಗೋಬಹುದು ತೊಂದರೆ ಇಲ್ಲ ಓಕೆನಾ ಸೊ ಇಲ್ಲಿ ನಾನು ಚಪಾತಿಯನ್ನ ಆ ಒಂದು ಫ್ಲ್ಯಾಕ್ ಸೀಡ್ಸ್ ಪೌಡರ್ ಏನಿದೆ ಅದರಿಂದ ಮಾಡ್ಕೊಂಡಿರೋದ್ರಿಂದ ಇದು ಡೈಜೆಷನ್ಗೆ ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ನಮ್ಮ ಒಂದು ಏನು ಡೆವಲಪ್ಮೆಂಟ್ ಏನಿರುತ್ತೆ ಅಂದರೆ ಇಮ್ಯುನಿಟಿ ಡೆವಲಪ್ಮೆಂಟ್ ಏನಿರುತ್ತೆ ಇಮ್ಯುನಿಟಿ ಪವರ್ ಡೆವಲಪ್ಮೆಂಟು ಅದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಹೊಟ್ಟೆನೂ ಕೂಡ ಫಿಲ್ಲಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಕೆಲವೊಬ್ಬರು ಫ್ಲ್ಯಾಕ್ ಸೀಟ್ಸ್ನ ತೊಗೊಂಡ್ರೆ ಬಾಡಿ ಹೀಟ್ ಆಗುತ್ತೆ ನನಗೆ ಡೈಜೆಷನ್ ಆಗಲ್ಲ ಅಂದರೆ ಮೋಷನ್ ಸರಿಯಾಗಿ ಪಾಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ ಅಂಥವ್ರಿಗೆ ಹೀಟ್ ಆಗ್ತಾ ಇದೆ ಅಂದರೆ ನೀವು ಇಡೀ ದಿನ ಜಾಸ್ತಿ ನೀರನ್ನು ತೊಗೋಬೇಕಾಗುತ್ತೆ ಹಾಗೆಯೇ ನಾನು ಈವಾಗ ಹೇಗೆ ಒಂದು ಸ್ಪೂನ್ನ ಬಳಸಿದ್ದೀನಿ ಆ ರೀತಿ ನಿಮಗೆ ತುಂಬ ಮನೆ ಆಯಿತು ಆಯ್ತು ಯೂಶಲಿ ಆ ರೀತಿ ಆಗಲ್ಲ ಆಗೋದು ರೇರು ಸೊ ಇನ್ ಕೇಸ್ ಆಯ್ತು ಅಂದ್ರೆ ನೀವು ಒಂದು ಸ್ಪೂನ್ ಹಾಕೋ ಜಾಗದಲ್ಲಿ ಅರ್ಧ ಸ್ಪೂನ್ ಹಾಕೊಂಡು ಯೂಸ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಅಂದರೆ ಫ್ರೆಂಡ್ಸ್ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀರು ತಗೊಳ್ಳೋದು ತುಂಬಾ ಮುಖ್ಯ ಇರುತ್ತೆ ವೆಯ್ಟ್ ಲಾಸ್ ಜರ್ನಿ ಅಂತಲ್ಲ ನಾರ್ಮಲ್ ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು ಹಾಗಾಗಿ ನಿಮ್ಮ ಒಂದು ದೇಹಗೆ ಅತಿ ಹೆಚ್ಚಾಗಿ ನೀರನ್ನು ತೊಗೊಳ್ಳಿ ಫ್ರೆಂಡ್ಸ್ ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಹಾಫ್ ಆನ್ ಅವರ್ ಮುಂಚೆ ಆಗ ಬ್ರೇಕ್ಫಾಸ್ಟ್ ಮಾಡಿ ಹಾಫ್ ಆನ್ ಅವರ್ ಹಾಕ್ತಾರೆ ಇದೇ ರೀತಿ ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಊಟ ಮಾಡುವಾಗಲೂ ಕೂಡ ಈ ರೀತಿಯಾದಂತಹ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಇದರಿಂದ ನೀವು ಒಂದು ಡೈಜೆಷನ್ ಪ್ರೊಸೆಸ್ ಏನಿದೆ ಅದು ತುಂಬನೇ ಫಾಸ್ಟಾಗಿ ತುಂಬಾ ಹೆಲ್ತಿಯಾಗಿ ಆಗುತ್ತೆ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ತುಂಬನೇ ಆಗಿ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು Thank you.